ಲಾಸ್ಟ್ ಮಂತ್ ಇಂದ ಒಂದು ಕಾಂಟ್ರವರ್ಸಿ ಇತ್ತು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಅಲ್ವಾ. ಪ್ರಜ್ವಲ್ ರೇವಣ್ಣ 2,000 ಹೆಣ್ಣು ಮಕ್ಕಳ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಅದರಲ್ಲಿ ಸಂತ್ರಸ್ತ ಮಹಿಳೆ ಮೀಡಿಯಾದ ಮುಂದೆ ಬಂದು ಎಲ್ಲಾನು ಹೇಳಿದ್ದಾರೆ. ಸೊ ಒಂದು ಹೆಣ್ಣಾದಂತವರಿಗೆ ಅವ್ನು ಮಾಡಿರುವಂತಹ ದೊಡ್ಡ ಕೃತ್ಯಕ್ಕೆ ಯಾವ ಹೆಣ್ಣಿಗೂ ಕೂಡ ಕೋಪ ಬರದೇ ಇರೋದಿಲ್ಲ. ಆ ಪಕ್ಷನ ಈ ಪಕ್ಷನ ಅದರ ಬಗ್ಗೆ ಮಾತಾಡ್ತಾ ಇಲ್ಲ, ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಒಬ್ಬ ತಪ್ಪು ಮಾಡಿದವನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಜಾತಿ ವಿಷಯ ಪಕ್ಷದ ವಿಷಯ ಅಂತ ಇಲ್ಲಿ ತೆಗೆದು ಹಾಕ್ಬೇಡಿ. ಪ್ರತಿಯೊಬ್ಬರಿಗೂ ಪಬ್ಲಿಕ್ ಒಪಿನಿಯನ್ ಹೇಳುವಂತಹ ರೈಟ್ಸ್ ಇವಾಗ ಇದೆ. ಹಾಗಾಗಿ ನಾನು ಕೂಡ ಪ್ರಜ್ವಲ್ ರೇವಣ್ಣ ಬಗ್ಗೆ ವಾಯ್ಸ್ ತೆಗಿತಾ ಇದ್ದೀನಿ. ಸಡನ್ ಆಗಿ ನಿನ್ನೊಂದು ಲೈವಿಗೆ ಬಂದಿದ್ದ ಪ್ರಜ್ವಲ್ ರೇವಣ್ಣ, ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಪ್ರಜ್ವಲ್ ರೇವಣ್ಣ ಡಿಪ್ರೆಷನ್ಗೆ ಹೋಗಿದ್ರಂತೆ. ನನ್ಗಂತೂ ನಗ್ಬೇಕು ಅಲ್ಬೇಕು ಅಂತನೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ 2,000 ವಿಡಿಯೋ, 2,000 ಮಹಿಳೆಯರನ್ನ ಮಜಾ ಮಾಡಿಕೊಂಡು ವಿಡಿಯೋ ಮಾಡಿರುವ ಇವನೇ ಇಷ್ಟು ಡಿಪ್ರೆಷನ್ಗೆ ಹೋಗ್ಬೇಕಾದ್ರೆ ಆ ಅನ್ಯಾಯ ಆದಂತ ಹುಡುಗಿಯರು ಏನ್ ಮಾಡ್ಬೇಡ. ಇವರು ಇವಾಗ ಇವನಿವಾಗ ಲೈವ್ ಅಲ್ಲಿ ಬಂದು ಹೇಳಿರುವಂತ ವಿಷಯಗಳನ್ನ ಅವತ್ತ ಒಂದು ವಿಡಿಯೋ, ಅವತ್ತ ಒಂದು ಕಾಂಟ್ರವರ್ಸಿ ಮಾತು ಬರೋವಾಗನೆ, ಮೀಡಿಯಾದಲ್ಲಿ ಬರೋವಾಗನೆ ರಿಯಾಕ್ಟ್ ಮಾಡ್ಬೇಕಿತ್ತು. ಎಲ್ಲಾ ಮುಗಿದ ನಂತರ ರಿಯಾಕ್ಟ್ ಮಾಡಿ ಪ್ರಯೋಜನನೇ ಇಲ್ಲ ಅಲ್ವಾ. ಯಾಕೋಸ್ಕರ ಇಂಟರ್ನ್ಯಾಷನಲ್ಗೆ ಹೋಗಿ ಕೂತ್ಕೊಂಡ್ರು? ಸೊ ಅವಾಗನೆ ಬರ್ಬೇಕಿತ್ತಲ್ಲ, ಇವತ್ ಬರ್ತಾನೆ ನಾಳೆ ಬರ್ತಾನೆ, ಇವತ್ತೆ ರೆಸ್ಟ್ ಆಗುತ್ತೆ ನಾಳೆ ರೆಸ್ಟ್ ಆಗುತ್ತೆ ಅಂತ ಆಟ ಆಡಿಸಿದಾಗೆ ಆಡಿಸ್ತಾ ಇದ್ದಾರೆ. ಆ ನಂತರ ಒಂದು ವಿಷಯ ಏನಪ್ಪ ಅಂದ್ರೆ, ಗೌರ್ಮೆಂಟ್ ಹಿಡಿದು ಪ್ರಜ್ವಲ್ ರೇವಣ್ಣನನ್ನು ಗೌರ್ಮೆಂಟ್ಗೆ ಹಿಡಿದು ಕೊಡೋಕ್ಕಾಗಲ್ಲ. 1,00,000 ಬಹುಮಾನ ಸೋಷಿಯಲ್ಗೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣನ ಹಿಡಿದು ಕೊಟ್ಟವರಿಗೆ 1,00,000 ಬಹುಮಾನ ಅಂತ. ಏನ್ರಿ ಸಮಾಜ ಈ ರೀತಿ ಆಗ್ತಾ ಇದೆ? ನಮ್ಗೆ ಏನ್ ಆಸೆ ಆಗ್ತಾ ಇದೆ? ಯಾಕಂದ್ರೆ ಒಂದು ಹುಡುಗಿಗೆ ಅನ್ಯಾಯ ಆಯ್ತು ಅಂತ ಹೇಗೆ ಒಂದು ಕೋರ್ಟು ಸ್ಟೇಷನ್ ಅಂತ ನಂಬೋದು? ನ್ಯಾಯ ಸಿಗಲ್ಲ ಅಂದ್ರೆ ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪುನೇ. ಇಲ್ಲಿ ಜಾತಿ ಪಕ್ಷ ಯಾವುದು ಕೂಡ ಎಲಿಬೇಡಿ, ಓಕೆ? ಇವಾಗ ಪ್ರಜ್ವಲ್ ರೇವಣ್ಣನ ಹಿಂದೆ ಅವನ ಅಪ್ಪ ಬಂತು ರೇವಣ್ಣ, ಅವರು ಕೂಡ ಅದೇ ರೀತಿ ಮಿಸ್ಬಿಹೇವ್ ಮಾಡ್ತಾರೆ ಅಂತ. ಆ ನಂತರ ವಿಷಯ ಸೂರಜ್ ರೇವಣ್ಣ, ಆ ನಂತರ ತಾಯಿ, ಈ ರೀತಿ ಫ್ಯಾಮಿಲಿನ ಮ್ಯಾಟ್ರ್ ಹಿಂದೆ ಬರ್ತಾ ಇದೆ. ಯಾವುದು ನಿಜಾನೋ ಯಾವುದು ಸುಳ್ಳು ಅಂತ ನಮ್ಗೆ ಹೇಳೋಕ್ಕಾಗಲ್ಲ, ಅದು ಕೋರ್ಟ್ ಪ್ರೂವ್ ಮಾಡುವಂಥದ್ದು. ಯಾವುದೇ ತಪ್ಪು ಮಾಡಿಲ್ಲ, ಇದು ಸುಳ್ಳು ಅಪವಾದ ಅಂತ ಪ್ರಜ್ವಲ್ ರೇವಣ್ಣನಿಗೆ ಇದ್ದಿದ್ರೆ ಅವ್ರು ನಿಜವಾಗ್ಲೂ ಆ ಒಂದು ಕೇಸ್ನಲ್ಲಿ ಸಹಕರಿಸಬೇಕಿತ್ತು. ಆವಾಗ ಗೊತ್ತಾಗ್ತಿತ್ತು ಸುಳ್ಳೋ ನಿಜಾನ ಅಂತ. ಇವಾಗ ಕೈ ಮಿತಿ ಮೀರಿ ಹೋಗಿದೆ, ಫೈನಲ್ ಆಗಿ ಬಂದ್ಬಿಟ್ಟು ನಾನು ಡಿಪ್ರೆಷನ್ ಅಲ್ಲಿ ಇದ್ದೇನೆ, ನನಗಾಗಿ ಬರೋಕ್ಕಾಗಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ಅದರಲ್ಲಿ ಆ ಒಂದು ಮಾತಿನಲ್ಲಿ ಅರ್ಥ ಇಲ್ಲ. ಡ್ರೈವ್ ಅಲ್ಲಿರುವಂತಹ ವಿಡಿಯೋಸ್ ನೀವು ನೋಡಿದ್ದೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನು ನೋಡಿಲ್ಲ. ನನ್ಗೆ ಅಂತಲ್ಲ, ನನ್ನ ಸುತ್ತಮುತ್ತಲಿನಲ್ಲಿ ಇರುವವರಿಗೂ ಕೂಡ ಈ ಒಂದು ವಿಷಯ ನಂಬೋಕೆನೆ ಸಾಧ್ಯನೂ ಕೂಡ ಆಗ್ತಾ ಇಲ್ಲ. 2,000 ಹೆಣ್ಣು ಮಕ್ಕಳು ಎಲ್ಲಿ ಸಿಕ್ಕಿದ್ರು ಅನ್ನೋದೇ ಒಂದು ಕನ್ಫ್ಯೂಸ್. ಒಂದು ಸರಿಯಾದ ಒಂದು ಹುಡುಗನಿಗೆ ಒಂದು ಹೆಣ್ಣು ಸಿಗೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ 2,000 ಹೆಣ್ಣು ಮಕ್ಕಳು ಅದು ಯಾವ ಸ್ಟೋರೇಜ್ ಅಲ್ಲಿ ಅವರು ಕೀಪ್ ಮಾಡಿದ್ರು, ಸೊ ಅದು ಏನು ಅಂತ ಹೇಳೋಕೆನಾಗಲ್ಲ. ಒಂದು 2,000 ವಿಡಿಯೋವನ್ನ ತೆಗೆದಿದ್ದಾರೆ ಅನ್ನೋವಾಗ ನನ್ಗೇನೆ ಶಾಕ್ ಆಗುತ್ತೆ. ಅಂತ ಆ ವಿಡಿಯೋಸ್ ನೋಡು ಕೂಡ ಇಲ್ಲ, ನನ್ಗೆ ಆ ವಿಡಿಯೋ ಸಿಕ್ಕಿ ಕೂಡ ಇಲ್ಲ. ಇನ್ನೇನೋ ವಿಡಿಯೋ ಆ ಒಂದು ವಿಡಿಯೋಸ್ ಆ ಕಡೆ ಈ ಕಡೆ ಪೋಸ್ಟ್ ಮಾಡಿದ್ರೆ ಅವರನ್ನ ಕೂಡ ಸೈಬರ್ ಕ್ರೈಮ್ ಅಲರ್ಟ್ ಆಗಿದೆ, ಅವರನ್ನ ಕೂಡ ಜೈಲಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನ್ಯೂಸ್ ಕೂಡ ಆಯ್ತು. ಹಾಗಾಗಿ ಯಾರು ಕೂಡ ಹೆದರ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅನ್ಸುತ್ತೆ ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ. ಸೊ ಇನ್ನು ಪ್ರಜ್ವಲ್ ರೇವಣ್ಣ ಬರ್ಬೇಕು ನಿಜ ಏನು ಅಂತ ಗೊತ್ತಾಗ್ಬೇಕು, ಅಲ್ಲಿ ತನಕ ವೇಟ್ ಮಾಡೋಣ. ಮೋರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ಬಟ್ ಅದು ಕ್ಲಿಯರ್ ಆಗಿರ್ಲಿಲ್ಲ, ಕ್ಲಾರಿಟಿ ಇರಲಿಲ್ಲ. ಸೊ ನಮ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲದೆ ಯಾವುದು ಕೂಡ ರಿಯಾಕ್ಟ್ ಮಾಡೋಕೆ ಆಗಲ್ಲ. ಪ್ರಜ್ವಲ್ ರೇವಣ್ಣ, ರೇವಣ್ಣ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣನ ವಿಷಯ ಈ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯೂಸ್ ಆಗಿರುವಂತ ಒಂದು ವಿಷಯ. ಇಡೀ ನ್ಯಾಷನಲ್ ಲೆವೆಲ್ ಚರ್ಚೆ ಮಾಡ್ಬೇಕು ಅಂತ ಇದ್ರೆ ಅದು ನಿಜನೇ ಆಗಿರ್ಬೇಕು. ವಿಷಯ ಏನು ಅಂತ ಗೊತ್ತಿಲ್ಲ. ಸೊ ಬರ್ಲಿ ಪ್ರಜ್ವಲ್ ರೇವಣ್ಣ ಬರ್ಲಿ, ವೇಟ್ ಮಾಡೋಣ ಯಾರ್ದು ಸರಿ ಯಾರ್ದು ತಪ್ಪು ಅಂತ. ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತ ಕೈ ಬೆರಳು ತೋರಿಸೋ ಧೈರ್ಯ ನನಗೆ ಇದೆ. ನಾನು ಫೇಸ್ ಕ್ಯಾಮ್ ಮಾಡಿಕೊಂಡೆ ವಿಡಿಯೋ ಮಾಡೋದು, ಯಾವುದೇ ಕಾರಣಕ್ಕೂ ನಾನು ಹಿಡನ್ ಆಗಿ ಬಂದಿಲ್ಲ ಯಾವುದೇ ಒಂದು ವಿಷಯ ಹೇಳೋಕ್ಕೋಸ್ಕರ. ನಾವು ಏನೋ ವಿಷಯವನ್ನು ಗೊತ್ತಿಲ್ಲದ ಜಡ್ಜ್ ಮಾಡೋ ಮುಂಚೆ ಕೋರ್ಟು
ಟೆಸ್ಟ್ ಅದಕ್ಕೆ ಅಂತ ನ್ಯಾಯಾಂಗ ಇದೆ, ಅದು ತೀರ್ಮಾನ ಮಾಡುತ್ತೆ. ಹೇಳಿದ್ದು ಕೇಳಿರುವಂತ ವಿಷಯ, ಮೋಷನ್ಗೆ ಬೇಕಾಗಿ ಕೆಲವು ಹೆಣ್ಣು ಮಕ್ಕಳನ್ನ ಯೂಸ್ ಮಾಡ್ಕೊಂಡಿದ್ದಾನೆ, ಕೆಲವು ಹೆಣ್ಣು ಮಕ್ಕಳು ಮನೆ ಕೆಲಸಕ್ಕೆ ಬರುವಂತಹ ಬಡ ಹೆಣ್ಣು ಮಕ್ಕಳನ್ನ ಫೋಜರಿಯಾಗಿ ಯೂಸ್ ಮಾಡ್ಕೊಂಡಿದ್ದಾನೆ, ಕೆಲವರು ಮರ್ಯಾದೆ ವಿಷಯದಲ್ಲಿ ಬರ್ತಾ ಇಲ್ಲ, ಇನ್ನು ಕೆಲವರು ಭಯ ಪಟ್ಟು ಬರ್ತಾ ಇಲ್ಲ ಮೀಡಿಯಾದ ಮುಂದೆ ಅಂತ. ಸೊ ಅದೇನೇ ಆಗ್ಲಿ ಕೋರ್ಟ್ ತೀರ್ಮಾನ ಮಾಡುತ್ತೆ ನಿಜಾನ ಸುಲ್ಲ ಅಂತ. ಆದ್ರೆ ಅದರದೇ ಆದಂತಹ ಪ್ರೂಫ್ ಎಲ್ಲ ಸಿಕ್ಕಿದೆ ಅಂತೆ. ಸೊ ವೆಯ್ಟ್ ಮಾಡೋಣ. ಮಾತ್ರ ಒಂದು ವಿಷಯ ಹೇಳೋದು, ಇನ್ನು ಈ ಒಂದು ವಿಷಯದಲ್ಲಿ ಯಾರು ಕೂಡ ಕಮೆಂಟ್ ಮಾಡೋಕೆ ಬರಬೇಡಿ. ನೀವು ಒಂದು ಹೆಣ್ಣು ಹೆಣ್ಣು ಒಂದು ಹೆಣ್ಣಿನ ತಾಯಿಯಲ್ಲಿ ಹುಟ್ಟಿರುವಂತ ಒಬ್ಬ ವ್ಯಕ್ತಿ ಆಗಿದ್ರೆ ಈ ವಿಷಯದಲ್ಲಿ ಕಮೆಂಟ್ ಮಾಡಲ್ಲ. ಯಾಕಂದ್ರೆ ಆತ ಅನ್ಯಾಯ ಮಾಡಿರೋದು ಹುಡುಗಿಯರಿಗೆ. ಆ ಒಂದು ಹುಡುಗಿಯರ ವಿಷಯದಲ್ಲಿ ಅವನ ಇದೇ ರೀತಿ ಅವನನ್ನ ಬಿಟ್ಟಿದ್ರೆ ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಇಂತಹ ತೊಂದರೆ ಬರ್ತಾ ಇತ್ತು. ಸೊ ಹಾಗಾಗಿ ಅದು ಇವತ್ತೇ ಸ್ಟಾಪ್ ಆಗಿದೆ. ಅಂತಹ ವ್ಯಕ್ತಿಗಳು ಯಾವ ಪಕ್ಷದಲ್ಲಿ ಇದ್ರೂ ಅದು ಹೆಸರು ಕೇಡು. ಅಂತಹ ವ್ಯಕ್ತಿಗಳನ್ನ ಬೇರು ಸಮೇತ ಕಿತ್ತು ಹಾಕ್ಬೇಕು. ಇಲ್ಲಿ ಪಕ್ಷವನ್ನ ತರಬೇಡಿ, ಜಾತಿಯನ್ನು ತರಬೇಡಿ. ಇಲ್ಲಿ ತಪ್ಪು ಮಾಡಿದವ ಆ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಆ ವ್ಯಕ್ತಿಯನ್ನ ದೂಷಿಸಿ ಆ ವ್ಯಕ್ತಿಯ ಬಗ್ಗೆ ಮಾತಾಡಿ, ಅದು ಬಿಟ್ಟು ಪಕ್ಷದ ಬಗ್ಗೆ ಆಗಿ ಜಾತಿಯ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯಾರೋ ಒಬ್ಬ ಪಕ್ಷದವನ್ ತಪ್ಪು ಮಾಡಿದ್ರೆ ಅದು ಎಲ್ಲಾ ಪಕ್ಷದವರ ಅವನ ವಿಡಿಯೋವನ್ನ ತಮಾಷೆ ಮಾಡೋದು, ವೈರಲ್ ಮಾಡೋದು, ಆ ಪಕ್ಷಕ್ಕೆ ಒಂದು ಹೆಸರು ಕೇಡು ತರ್ತಾರೆ. ಸೊ ಅಂತ ಕೆಲಸಗಳನ್ನ ಮಾಡಬೇಡಿ. ಎಲ್ಲರೂ ಕೆಲವರು ಅದರಲ್ಲಿ ಪಕ್ಷದಲ್ಲಿ ಕೆಲವರು ಒಳ್ಳೆಯ ಕೆಲಸಗಳು ಮಾಡಿದವರು ಕೂಡ ಇದ್ದಾರೆ. ಅಂಥವರನ್ನು ಕೂಡ ಕೆಟ್ಟವರನ್ನಾಗಿ ಬಿಂಬಿಸುವಂತಹ ಪೋಸ್ಟ್ ಅನ್ನೆಲ್ಲ ಮಾಡದಿರಿ. ಆ ತಪ್ಪು ಯಾವ ಪಕ್ಷನೂ ಯಾವ ಜಾತಿನೂ ನೀ ತಪ್ಪು ಮಾಡು ಅಂತ ಹೇಳೋದಿಲ್ಲ. ಆದ್ರೆ ಇಲ್ಲಿ ತಪ್ಪು ಮಾಡಿದವನ ರಕ್ತದಲ್ಲಿ ಹರಿದಾಡಿರುವಂತ ಒಂದೊಂದು ಕ್ರಿಮಿನ ಏನು ಮಾಡೋಕ್ಕೂ ಆಗಲ್ಲ.